ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಾಧ್ಯವಿಲ್ಲ, ಸರ್ವಪಕ್ಷ ಸಭೆ ಬಳಿಕ ಸರ್ಕಾರ ಘೋಷಣೆ, ಶಿಫಾರಸು ಮರುಪರಿಶೀಲನೆಗೆ ಕೋರಲು ತೀರ್ಮಾನ. ಕಾವೇರಿ ಕೊಳ್ಳ ಪ್ರದೇಶದಲ್ಲಿ ಪ್ರತಿಭಟನೆ ತೀವ್ರ, ಬೆಂಗಳೂರಿಗರ ಮೌನದ ಬಗ್ಗೆ ಎಚ್ಡಿಕೆ ಪ್ರಶ್ನೆ, ಹಾಸನ ತುಮಕೂರು ನಡುವೆ ಹೇಮಾವತಿ ನೀರಿಗಾಗಿ ಕದನ. ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಉದ್ಯಮಿಗೆ ವಂಚನೆ ಆರೋಪ, ಹಿಂದುತ್ವ ಪ್ರತಿಪಾದಕಿ ಚೈತ್ರ ಅರೆಸ್ಟ್, ಅಭಿನವ ಹಾಲಶ್ರೀ ಸ್ವಾಮಿಯು ಸಿಸಿಬಿ ವಶಕ್ಕೆ. ದೋಸ್ತಿ ಬಗ್ಗೆ ಸ್ಪಷ್ಟತೆ ಇಲ್ಲ, ಕಲ್ಪನೆಯಲ್ಲಿ ಮಾತನಾಡಿದ್ದೆ, ದೆಹಲಿಗೆ ಹೋದ ಕೂಡಲೇ ಬಿಎಸ್ವೈಯಿಂದ ಗೊಂದಲದ ಹೇಳಿಕೆ, ಚರ್ಚೆಗೆ ಗ್ರಾಸವಾಯಿತು ಮಾಜಿ ಸಿಎಂ ಮಾತು. ರಾಜ್ಯದ 195 ತಾಲೂಕುಗಳು ಬರಪೀಡಿತ, ಟಾಸ್ಕ್ಫೋರ್ಸ್ ರಚನೆಗೆ ಮುಂದಾದ ರಾಜ್ಯ ಸರ್ಕಾರ, ಆರ್ಟಿಪಿಎಸ್ನಲ್ಲಿ ವಿದ್ಯುತ್ ಉತ್ಪಾದನೆ ಕನಿಷ್ಠಕ್ಕೆ ಕುಸಿತ. ಸಚಿವ ಸುಧಾಕರ್ ಪ್ರಕರಣ ಮುಚ್ಚಿ ಹಾಕುವ ಯತ್ನ ನಡೆದಿದೆಯಾ? ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಕದನ, ಜೋರು ಸಿಎಂ ಓಲೈಕೆಗೆ ಯತ್ನ. G20 ಶೃಂಗಸಭೆ ಯಶಸ್ಸು, ಮೋದಿಗೆ ಬಿಜೆಪಿಯ ಘನ ಸ್ವಾಗತ, ಖಲಿಸ್ತಾನಿಗಳಿಂದ ಪ್ರಧಾನಿ ಮೋದಿಗೆ ಜೀವ ಬೆದರಿಕೆ, ಭಾರತ ವಾಯುಪಡೆ ತೆಕ್ಕೆಗೆ C-295 ವಿಮಾನ.